ಎಷ್ಟು ತಾಳ್ಮೆಯಿಂದ ಇರುತ್ತೀವೋ ಅಷ್ಟು ಅಗ್ರಸ್ಥಾನ, ಎಷ್ಟು ದೂರ ಇರುತ್ತೀವೋ ಅಷ್ಟು ಗೌರವ, ಎಷ್ಟು ಕಡಿಮೆ ಪ್ರೀತಿ ಮಾಡುತ್ತೀವೋ ಅಷ್ಟು ಮನಃಶಾಂತಿ, ಎಷ್ಟು ಕಡಿಮೆ ಆಸೆ ಪಡುತ್ತೀವೋ ಅಷ್ಟು ನೆಮ್ಮದಿ. ಬರೀ ದುಡ್ಡಿಗಾಗಿ ಬದುಕೋದು ಬದುಕಲ್ಲ, ನೆಮ್ಮದಿಯಿಂದ ಬದುಕಿದರೆ ಮಾತ್ರ ಅದು ಬದುಕು. ಜೀವನದಲ್ಲಿ ಸೋತು ಗೆಲ್ಲಬೇಕು, ಆಗಲೇ ನಮ್ಮ ಗೆಲುವಿಗೆ ಒಂದು ಬೆಲೆ ಸಿಗುವುದು. ನಾನು ಕೂಡ ಕಂಡುಕೊಂಡ ಒಂದು ಸತ್ಯವೇನೆಂದರೆ, ನಿಜ ಹೇಳಿ ನಿಯತ್ತಾಗಿ ಇರೋರಿಗಿಂತ ಸುಳ್ಳು ಹೇಳಿ ಆಕರ್ಷಣೆ ಮಾಡುವ ಜನರನ್ನೇ ಈ ಪ್ರಪಂಚ ಬೇಗ ನಂಬಿಬಿಡುತ್ತದೆ. ನೆನಪಿರಲಿ, ನೋವು ಕೊಟ್ಟವರ ಬಗ್ಗೆ ಚಿಂತೆಯನ್ನು ಬಿಡು, ಕೈ ಹಿಡಿದು ನಡೆಸಿದವರಿಗೆ ಆಸರಿಯಾಗಿ ಬದುಕಿಬಿಡು. ಪ್ರಯತ್ನವನ್ನ ಎಂದಿಗೂ ನಿಲ್ಲಿಸಬೇಡಿ, ಭರವಸೆಯನ್ನ ಯಾವತ್ತಿಗೂ ಕಳೆದುಕೊಳ್ಳಬೇಡಿ. ನಿಮ್ಮ ದಿನ ಬಂದೇ ಬರುತ್ತದೆ, ಪ್ರಯತ್ನ ಪಡುತ್ತಲಿರಿ. ಹಣವನ್ನ ಸಂಪಾದಿಸಿ ನಾವು ಉಳಿಸಬಹುದು, ಆದರೆ ನಾವು ಸಂಪಾದಿಸಿದ ಹಣ ಎಲ್ಲ ಸಮಯದಲ್ಲೂ ಕೂಡ ನಮ್ಮನ್ನು ಉಳಿಸುವುದಿಲ್ಲ. ಒಂದಂತು ಸತ್ಯ, ಮತ್ತೊಬ್ಬರಿಗಾಗಿ ನಮ್ಮನ್ನು ಕಡೆಗಣಿಸುವವರು ಎಂದಿಗೂ ಕೂಡ ನಮ್ಮವರಾಗಲು ಸಾಧ್ಯವೇ ಇಲ್ಲ. ಬದುಕುವನ್ನು ಹೊಲದಲ್ಲಿ ಸಮಸ್ಯೆಯನ್ನು ಕಳೆ ಬೆಳೆಯುತ್ತಲೇ ಇರುತ್ತದೆ. ಹಾಗಂತ ಹೊಲವನ್ನು ಬಿಟ್ಟು ಹೋಗೋಕೆ ಆಗುತ್ತಾ? ಇಲ್ಲ, ಕಳೆ ಕೀಳುವ ಕಲೆಯನ್ನ ಕಲಿತು ಬಾಳಬೇಕು ಅಷ್ಟೇ. ಎಲ್ಲಿ ಸತ್ಯ ಇರುತ್ತದೆಯೋ ಅಲ್ಲಿ ಹಠ ಇರುತ್ತದೆ, ಎಲ್ಲಿ ಪ್ರಾಮಾಣಿಕತೆ ಇರುತ್ತದೆಯೋ ಅಲ್ಲಿ ಒಳ್ಳೆಯ ನಡವಳಿಕೆ ಇರುತ್ತದೆ, ಎಲ್ಲಿ ಕೋಪ ಇರುತ್ತದೆಯೋ ಅಲ್ಲಿ ಹೆಚ್ಚು ಪ್ರೀತಿ ಇದ್ದೇ ಇರುತ್ತದೆ. ಜೀವನ ಕಲಿಸುವ ಪಾಠಕ್ಕಿಂತ ಜೀವನದಲ್ಲಿ ಬಂದು ಹೋಗುವ ಪಾತ್ರಧಾರಿಗಳು ಕಲಿಸುವ ಪಾಠವೇ ಹೆಚ್ಚಾಗಿರುತ್ತದೆ. ಪ್ರೀತಿಯ ಮನಸ್ಸುಗಳೇ, ಕಡೆಯದಾಗಿ ಒಂದು ಮಾತು, ಸೋತ ತಕ್ಷಣ ಕುಗ್ಗಬೇಡಿ, ಮುಂದಿನ ನಿಲ್ದಾಣ ಖಂಡಿತ ಗೆಲುವಿನದ್ದೇ ಆಗಿರುತ್ತದೆ, ನೆನಪಿರಲಿ. ನಮಸ್ಕಾರ, ನಾನು ನಿಮ್ಮ ಸೋನು ಶ್ರೀನಿವಾಸ್. ನೆನಪಿರಲಿ, ಪ್ರತಿ ಸೋಮವಾರ, ಗುರುವಾರ ಹಾಗೂ ಶನಿವಾರ ರಾತ್ರಿ 8:00 ಪ್ರೀತಿ ಮಾತು ವಿತ್ ಸೋನು ನೇರ ಪ್ರಸಾರ ಕಾರ್ಯಕ್ರಮವಿರುತ್ತೆ. ನೀವು ಕರೆ ಮಾಡಿ ಮಾತನಾಡಬಹುದು. ಹಾಗೂ ನಿಮಗೆ ಪರ್ಸನಲ್ ಕೌನ್ಸಿಲಿಂಗ್ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಹಾಗೂ ನಿಮ್ಮ ಸಮಯವನ್ನು ತೆಗೆದುಕೊಳ್ಳಿ. ನೆನಪಿರಲಿ, ಇದು ಸೋತ ಮನಸ್ಸುಗಳಿಗೆ ಸಾಂತ್ವನ ಹೇಳುವ ಸಾರ್ಥಕ ಕೆಲಸ. ಥ್ಯಾಂಕ್ ಯು.